ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ನ ಮೊದಲನೆಯ ಸುದ್ದಿ ಇವತ್ತು ಬಿಜೆಪಿ ಟಿಕೆಟ್ ಹಂಚಿಕೆಗೆ ಸಂಬಂಧಿಸಿದಂತೆ. ಎರಡನೆಯ ಸಿಇಸಿ ಸಭೆ ನಿನ್ನೆ ದೆಹಲಿಯಲ್ಲಿ ನಡೆದಿದೆ. ಮೊದಲನೆಯ ಸಭೆಯ ನಂತರ ಬಿಡುಗಡೆಯಾದ ಪಟ್ಟಿಯಲ್ಲಿ 195 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಿಸಲಾಗಿತ್ತು. 16 ರಾಜ್ಯಗಳ 195 ಕ್ಷೇತ್ರಗಳು, ಅದರಲ್ಲಿ ಕರ್ನಾಟಕ ಇರಲಿಲ್ಲ. ಎರಡನೆಯ ಪಟ್ಟಿಯಲ್ಲಿ ಬಹುಶಃ ನಾಳೆ ಬಿಡುಗಡೆಯಾಗಲಿರುವ ಎರಡನೆಯ ಪಟ್ಟಿಯಲ್ಲಿ ಕರ್ನಾಟಕದ 19 ಕ್ಷೇತ್ರಗಳ ತನಕ ಅಭ್ಯರ್ಥಿಗಳ ಘೋಷಣೆಯಾಗುತ್ತೆ. 19 ಕ್ಷೇತ್ರ ತನಕ ಅಭ್ಯರ್ಥಿಗಳ ಘೋಷಣೆಯಾಗುವ ಸಾಧ್ಯತೆ ಇದೆ. ಯಾರಿಗೆ ಸಿಗುತ್ತೋ ಯಾರಿಗೆ ಸಿಗೋದಿಲ್ವೋ ಕುತೂಹಲ ಮುಗಿತಾ ಇಲ್ಲ. ನಿನ್ನೆಯ ಸಿಇಸಿ ಸಭೆಯಲ್ಲಿ ಏನಾಗಿದೆ ಅನ್ನುವುದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮೆದುರಿಗೆ ಇಡ್ತೀವಿ. 19 ಅಭ್ಯರ್ಥಿಗಳ ಪಟ್ಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 10 ಜನ ಹಾಲಿ ಸಂಸದರಿದ್ದಾರೆ. ಅದರಲ್ಲಿ ಶಾಸಕರ ಭಾರಿ ವಿರೋಧ ಇದ್ದವರ ಪೈಕಿ ಕೆಲವರಿಗೆ ಮರಳಿ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಇವತ್ತು ರಾತ್ರಿ ಅಥವಾ ನಾಳೆ ಬಿಜೆಪಿ ಪಟ್ಟಿ ಬಿಡುಗಡೆ ಸಾಧ್ಯತೆ. ಇವತ್ತು ರಾತ್ರಿ ಆಗ್ಲಿಕ್ಕಿಲ್ಲ ಅಂತಿದ್ದಾರೆ, ಈಗ ನಾಳೆನೇ ಬಿಡುಗಡೆ ಆಗತ್ತೆ. ಈ ಪಟ್ಟಿಯಲ್ಲಿ ಕರ್ನಾಟಕದ 10 ಹಾಲಿ ಸಂಸದರಿಗೆ ಮತ್ತೊಮ್ಮೆ ಟಿಕೆಟ್ ಘೋಷಣೆಯಾಗುವ ಸಾಧ್ಯತೆ ಕ್ಲಿಯರ್ ಆಗಿದೆ. ಬಿಜೆಪಿ ಪಟ್ಟಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಇವತ್ತು ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಕಡಿಮೆ, ನಾಳೆನೇ ರಿಲೀಸ್ ಆಗುತ್ತೆ. ಗರಿಷ್ಠ 19 ಕ್ಷೇತ್ರಗಳಿಗೆ, ಕರ್ನಾಟಕದ ಗರಿಷ್ಠ 19 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆಯಾಗುತ್ತೆ. ಜನ ಹಾಲಿ ಸಂಸದರಿಗೆ ಟಿಕೆಟ್ ಸಿಗುತ್ತೆ. ಈ ಪಟ್ಟಿಯಲ್ಲಿ 10 ಜನ ಹಾಲಿ ಸಂಸದರಿಗೆ. ಯಾರ್ಯಾರು ಹಾಲಿ ಸಂಸದರು? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿ ಧಾರವಾಡದಿಂದ ಮತ್ತೊಮ್ಮೆ ಟಿಕೆಟ್ ಪಡೀತಾರೆ. ರಮೇಶ್ ಜಿಗಜಿಣಗಿ ವಿಜಯಪುರ ಕ್ಷೇತ್ರ ಮತ್ತೊಮ್ಮೆ ಟಿಕೆಟ್ ಪಡೀತಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿಯಿಂದ ಮತ್ತೊಮ್ಮೆ ಟಿಕೆಟ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಪಿಸಿ ಗದ್ದಿಗೌಡರ್ ಬಾಗಲಕೋಟೆಯಿಂದ ಇನ್ನೊಮ್ಮೆ ಟಿಕೆಟ್ ಸಿಗುತ್ತೆ. ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಮೊದಲ ಪಟ್ಟಿಯಲ್ಲೇ ಹೆಸರು ಘೋಷಣೆಯಾಗುವ ಸಾಧ್ಯತೆ ಇದೆ. ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಮೊದಲ ಪಟ್ಟಿಯಲ್ಲೇ ಹೆಸರು ಘೋಷಣೆಯಾಗುವ ಸಾಧ್ಯತೆ ಇದೆ. ಉಮೇಶ್ ಜಾಧವ್ ಕಲಬುರಗಿ, ನಾವು ಹೇಳ್ತಾ ಇದ್ವಿ ಶಾಸಕರ ತೀವ್ರ ವಿರೋಧದ ಮಧ್ಯೆಯೂ ಕೆಲವರಿಗೆ ಟಿಕೆಟ್ ಅಂತ, ಭಗವಂತ ಖೂಬಾ ಅಂಥದ್ದೊಂದು ತೀವ್ರ ವಿರೋಧವನ್ನು ಎದುರಿಸಿದ್ದರು, ಟಿಕೆಟ್ಗಾಗಿ ಪ್ರಯತ್ನಿಸಿದರು, ಅವರಿಗೆ ಟಿಕೆಟ್ ಪಕ್ಕಾ ಆಗಿದೆ ಅನ್ನುವ ಮಾಹಿತಿ ಇದೆ.
ಮುನಿಸ್ವಾಮಿ ಕೋಲಾರ, ಕೋಲಾರ ಜೆಡಿಎಸ್ಗೆ ಹೋಗುತ್ತಾ ಬಿಜೆಪಿಗೆ ಉಳಿಯತ್ತಾ ಅನ್ನುವ ಲೆಕ್ಕಾಚಾರದ ಮಧ್ಯದಲ್ಲಿ ಬಿಜೆಪಿಗೆ ಉಳಿಯೋದು ಕನ್ಫರ್ಮ್ ಆಗಿದೆ. ಕೋಲಾರದಿಂದ ಮುನಿಸ್ವಾಮಿ ಮತ್ತೊಮ್ಮೆ ಟಿಕೆಟ್ ಪಡೀತಾರೆ. ಮತ್ತು ಬಿ ವೈ ರಾಘವೇಂದ್ರ ಶಿವಮೊಗ್ಗ. ಮೊದಲ ಪಟ್ಟಿಯಲ್ಲಿ ಖಚಿತವಾಗಿ 10 ಹಾಲಿ ಸಂಸದರಿಗೆ ಟಿಕೆಟ್ ಘೋಷಣೆಯಾಗುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದಂತೆ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿ ಮತ್ತೊಂದು ಪ್ರಯೋಗ ಮಾಡುವ ಸಾಧ್ಯತೆ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ 27 ಶಾಸಕರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು. 27 ಶಾಸಕರಿಗೆ ಟಿಕೆಟ್ ನಿರಾಕರಿಸಲಾಗಿತ್ತು. ಈ ಸಲ ಲೋಕಸಭೆಯಲ್ಲಿ 25 ಸಂಸದರ ಪೈಕಿ ಸದ್ಯಕ್ಕೆ 10 ಸಂಸದರಿಗೆ ಖಚಿತವಾಗಿದೆ. ಇನ್ನೂ ಎಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಸಿಗುತ್ತೆ ಮತ್ತು ಎಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಪ್ರಶ್ನೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಏನೇನಾಯ್ತಂತೆ ನಿನ್ನೆ ಮೀಟಿಂಗ್ನಲ್ಲಿ? ಅಜಿತ್, ನಿನ್ನೆ 20 ಹೆಸರುಗಳನ್ನು ಒಯ್ದಿದ್ರು, ಅದರಲ್ಲಿ 19 ಹೆಸರುಗಳು ಕ್ಲಿಯರ್ ಆಗಿವೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ. ರಾಜ್ಯ ನಾಯಕರು ಕೂಡ ಅದನ್ನು ಕರಾಬರೇಟ್ ಮಾಡಿದಾಗ ಒಟ್ಟು 19 ಹೆಸರುಗಳು ಫೈನಲ್ಗೊಂಡಿವೆ. ಹಾವೇರಿ ಮತ್ತು ಉತ್ತರ ಕನ್ನಡ ಇವೆರಡೂ ಕೂಡ ಅಂದರೆ ಹಾವೇರಿಗೆ ಹೆಸರು ಫೈನಲ್ ಆಗಬೇಕಿತ್ತು, ಆದರೆ ಹಾವೇರಿ ಪೆಂಡಿಂಗ್ ಇದೆ. ಹಾವೇರಿ, ಬೆಳಗಾವಿ ಮತ್ತು ಉತ್ತರ ಕನ್ನಡಗಳನ್ನು ಪೆಂಡಿಂಗ್ ಇಡಲಾಗಿದೆ. ದಕ್ಷಿಣ ಕರ್ನಾಟಕದಲ್ಲಿ ಚಾಮರಾಜನಗರ ಪೆಂಡಿಂಗ್ ಇದೆ, ಚಿಕ್ಕಬಳ್ಳಾಪುರ ಪೆಂಡಿಂಗ್ ಇದೆ, ಅದರ ಜೊತೆ ಜೊತೆಗೆ ಚಿತ್ರದುರ್ಗ ಪೆಂಡಿಂಗ್ ಇಡಲಾಗಿದೆ, ರಾಯಚೂರು ಪೆಂಡಿಂಗ್ ಇದೆ. ಇನ್ನುಳಿದಂತೆ ನಾವು ನೋಡಿದಾಗ ಹಾಲಿ ಸಂಸದರಲ್ಲಿ ನೋಡಿ, ಪ್ರಹ್ಲಾದ್ ಜೋಶಿ ಹೆಸರು ಸಿಂಗಲ್ ಆಗಿ ಹೋಗಿತ್ತು ಪ್ರಿ ಸಿ ಸಿಯಿಂದ. ತೇಜಸ್ವಿ ಸೂರ್ಯ, ಪಿ ಸಿ ಮೋಹನ್, ಬಿ ವೈ ರಾಘವೇಂದ್ರ ಇವ ಹೆಸರುಗಳು ಸಿಂಗಲ್ ಆಗಿ ಹೋಗಿದ್ವು. ಉಮೇಶ್ ಜಾಧವ್ ಹೆಸರು ಕೂಡ ಫೈನಲ್ ಇತ್ತು. ಭಗವಂತ ಖೂಬಾ ಹೆಸರದ ಪ್ರಶ್ನೆ ಬಂದಾಗ ಪ್ರಿ ಸಿ ಸಿ ಮೀಟಿಂಗ್ನಲ್ಲಿ ಭಗವಂತ ಖೂಬಾ ಹೆಸರನ್ನು ಕೂಡ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆದಿತ್ತು, ಬೇರೆ ಬೇರೆ ಅಭಿಪ್ರಾಯಗಳು. ಆದರೆ ಢಂಗ್ ಕಾ ಕ್ಯಾಂಡಿಡೇಟ್ ಅಂತಾರಂದರೆ ಸರಿಯಾದ ಅಭ್ಯರ್ಥಿ ಸಿಗದೇ ಇರುವ ಕಾರಣದಿಂದ ಭಗವಂತ ಖೂಬಾ ಹೆಸರನ್ನು ಮತ್ತೊಮ್ಮೆ ಪ್ರಪೋಸ್ ಮಾಡಲಾಗಿದೆ. ಭಗವಂತ ಖೂಬಾ ಹೆಸರು ಕೂಡ ಸಿಂಗಲ್ ಆಗಿ ಬಂದಿತ್ತು. ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರಿನ ಬಗ್ಗೆ ಈ 4 ಜನ ಶಾಸಕರ ತೀವ್ರ ವಿರೋಧ ಮಾಡಿದ್ರಲ್ಲ, ಪ್ರಭು ಚವ್ಹಾಣ ವಿಜೇಂದ್ರ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡಿದ್ರು. ಇವರಿಗೆ ಭಗವಂತ ಖೂಬಾ ಅವರಿಗೆ ಟಿಕೆಟ್ ಬೇಡ ಅನ್ನೋದಷ್ಟೇ ವಾದ ಆಗಿತ್ತು. ಅವ್ರ ಬದಲು ಇಂಥವ್ರು ಇಂಥ ಅಭ್ಯರ್ಥಿ ಕೊಡಿ ಅಂತೇನು ಹೇಳಿರಲಿಲ್ಲ. ಕ್ಯಾಂಡಿಡೇಟ್ ಇರಲಿಲ್ಲ, ಓಕೆ, ಅಷ್ಟು ಅಂದರೆ ಪ್ರಬಲವಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ಇರಲಿಲ್ಲ. ಸಿಟ್ಟಿಂಗ್ ಎಮ್ ಎಲ್ ಎ ನಿಲ್ಲಿಸ್ಲಿಕ್ಕೆ ಹೈಕಮಾಂಡ್ಗೆ ಮನಸ್ಸಿರಲಿಲ್ಲ. ಓಕೆ ಓಕೆ. ಆ ಕಾರಣದಿಂದ ಭಗವಂತ ಖೂಬಾ ಮತ್ತೊಮ್ಮೆ ಟಿಕೆಟನ್ನು ಪಡೆದಿದ್ದಾರೆ. ಅವರು ಮುಂಬೈಗೆ ಹೋಗಿದ್ದರು, ಸಿದ್ಧಿವಿನಾಯಕ್ ಹೋಗಿದ್ದರು, ದೇವೇಂದ್ರ ಫಡ್ನವೀಸ್ ಹತ್ರ ಹೋಗಿದ್ದರು, ಬಾಬಾ ರಾಮದೇವ್ ಹತ್ರ ಹೋಗಿದ್ದರು. ಅದು ಫಲ ಕೊಟ್ಟಂತೆ ಕೂಡ ಕಾಣ್ತಾ ಇದೆ. ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರಿಗೆ ವಿರೋಧ ಇತ್ತು, ಅಲ್ಲಿ ರಮೇಶ್ ಕತ್ತಿಯವ್ರನ್ನ ತರಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪ ವಿಜೇಂದ್ರ ಮನಸ್ಸಿನಲ್ಲಿತ್ತು. ಆದರೆ ಅಣ್ಣಾ ಸಾಹೇಬ್ ಜೊಲ್ಲೆಯವ್ರನ್ನ ತೆಗಿಲಿಕ್ಕೆ ಯಾವುದೇ ಕಾರಣಗಳು ಇಲ್ಲ ಪ್ರಬಲ ಕಾರಣಗಳು ಇಲ್ಲ ಅನ್ನುವ ಕಾರಣದಿಂದ ಅಣ್ಣಾ ಸಾಹೇಬ್ ಜೊಲ್ಲೆಯವರನ್ನು ಮುಂದುವರಿಸಲಾಗಿದೆ. ಬಹುತೇಕ ಬೆಳಗಾವಿಗೆ ಪಂಚಮಸಾಲಿ ತರ್ತಾ ಇರೋದ್ರಿಂದ ಒಬ್ಬ ಬಣಜಿಗ ಅಭ್ಯರ್ಥಿಗೆ ಟಿಕೆಟ್ ಕೊಡಲಿಕ್ಕೆ, ಅಂದರೆ ಈಗ ಬೊಮ್ಮಾಯಿ ಏನಾದರೂ ಹಾವೇರಿಗೆ ಬಂದರೆ ಬಣಜಿಗ ಅಭ್ಯರ್ಥಿ ಎಲ್ಲೂ ಮುಂಬೈ ಕರ್ನಾಟಕದಲ್ಲಿ ಟಿಕೆಟ್ ಕೊಡೋಕ್ಕಾಗಲ್ಲ. ಅದು ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಮುಂದುವರಿಕೆಗೆ ಕಾರಣ. ಜೊತೆಗೆ ರಮೇಶ್ ಜಿಗಜಿಣಗಿ, ರಮೇಶ್ ಜಿಗಜಿಣಗಿ ಹೆಸರಿನ ಬಗ್ಗೆ ವಿರೋಧಗಳು ಇದ್ವು, ಆದರೆ ಒಂದು ಹೆದರಿಕೆಯೂ ಬಿಜೆಪಿ ನಾಯಕರಿಗಿದೆ, ಎಲ್ಲಿ ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾರೋ, ಎಲ್ಲಿ ಸೆಡ್ ಹೊಡಿತಾರೋ ಅನ್ನುವ ಕಾರಣಕ್ಕೋಸ್ಕರ ರಮೇಶ್ ಜಿಗಜಿಣಗಿ ಟಿಕೆಟನ್ನು ಫೈನಲ್ ಮಾಡಲಾಗಿದೆ. ಪಿ ಸಿ ಗದ್ದಿಗೌಡರ್ ಕೂಡ ನಾನ್ ಪರ್ಫಾರ್ಮರ್ ಲಿಸ್ಟ್ನಲ್ಲಿ ಟಾಪಲ್ಲಿ ಇರ್ತಾರೆ. ಆದರೆ ಬಾಗಲಕೋಟೆಯ ಜಾತೀಯ ಸಮೀಕರಣಗಳ ಪ್ರಶ್ನೆ ಬಂದಾಗ ಬಿಜೆಪಿ ಬಳಿ ಬೇರೆ ಚಾಯ್ಸ್ ಇಲ್ಲ, ಪಿ ಸಿ ಗದ್ದಿಗೌಡರ ಹೆಸರು ಕೂಡ ಅಂತಿಮಗೊಂಡಿದೆ. ಕೋಲಾರದ ಮುನಿಸ್ವಾಮಿ ಜೆ ಡಿ ಎಸ್ ಆ ಸೀಟನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಮಾತಿದ್ದಾಗ ಮುನಿಸ್ವಾಮಿ ಹೆಸರು ಸ್ವಲ್ಪ ಡೋಲಾಯಮಾನದಲ್ಲಿತ್ತು. ಆದರೆ ಯಾವಾಗ ಮಂಡ್ಯಕ್ಕೆ ಜೆ ಡಿ ಎಸ್ ಪಟ್ಟು ಹಿಡಿತು, ಕೋಲಾರ ಕ್ಷೇತ್ರಕ್ಕೆ ಮುನಿಸ್ವಾಮಿಯವರ ಹೆಸರನ್ನು ಫೈನಲ್ಗೊಳಿಸಲಾಗಿದೆ. ಆದರೆ ನನಗನ್ಸುತ್ತೆ ಜೆ ಡಿ ಎಸ್ ಜೊತೆಗಿನ ಟಿಕೆಟ್ ಹಂಚಿಕೆಯ ಮಾತುಕತೆ ಫೈನಲ್ಗೊಂಡ ನಂತರ ಮುನಿಸ್ವಾಮಿ ಹೆಸರಿನ ಘೋಷಣೆ ಸಾಧ್ಯ ಆಗ್ಬೋದು. ನೀವು ಈ
ಪ್ರಯೋಗ ಅಂತಕ್ಕಂಥದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಯ ಪ್ರಯೋಗಕ್ಕೇನು ಅಂತರ ಇದೆ ಅಂತ ನೋಡಿದಾಗ ಅಜಿತ್, ಓಕೆ, ವಿಧಾನಸಭಾ ಚುನಾವಣೆಯ ಪ್ರಯೋಗ ಕೆಲ ಜಾತಿ ನಾಯಕರುಗಳ ಬಗ್ಗೆ ಇತ್ತು. ಫಾರ್ ಎಕ್ಸಾಂಪಲ್, ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ, ಎಸ್, ಇವೆರಡು ಹೆಸರುಗಳನ್ನು ತೆಗೆದಾಗ ಅದು ಬಿ ಜೆ ಪಿಗೆ ಒಂದು ರೀತಿಯ ಸೆಟ್ ಬ್ಯಾಕ್ ಆಯಿತು. ಯಾಕೆಂದರೆ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಕಡೆ ಹೋದರು, ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಕಡೆ ಹೋದರು, ಶೆಟ್ಟರ್ ಚುನಾವಣೆ ಸೋತರೂ ಕೂಡ ಒಂದು ತಲ್ಲಣವನ್ನು ಸೃಷ್ಟಿ ಮಾಡಿಯಲ್ಲಿ ಯಶಸ್ವಿಯಾದರು. ಲಕ್ಷ್ಮಣ್ ಸವದಿ ಕೂಡ ಗಾಣಿಗರ ಮತಗಳನ್ನು ಬಹುತೇಕ ಕಾಂಗ್ರೆಸ್ ಕಡೆ ವಾಲಿಸುವಲ್ಲಿ ಯಶಸ್ವಿಯಾದರು. ವಿಜಯಪುರ ಜಿಲ್ಲೆಯ ಫಲಿತಾಂಶ ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಈ ಬಾರಿಯ ಲೋಕಸಭಾ ಚುನಾವಣೆಗೆ ನೋಡಿದಾಗ ನೀವು ಜಾತೀಯ ಕ್ಷೇತ್ರಗಳೇನಿವೆ ಮತ್ತು ಸಂಘಟನಾತ್ಮಕ ಕ್ಷೇತ್ರಗಳೇನಿವೆ, ಬರೀ ಪ್ರಯೋಗಗಳನ್ನು ಸಂಘಟನಾತ್ಮಕ ಕ್ಷೇತ್ರಗಳಲ್ಲಿ ಮಾಡಲಾಗ್ತಾ ಇದೆ. ಎಲ್ಲಿ ಆರ್ ಎಸ್ ಎಸ್ ಮತ್ತು ಮೋದಿ ಹೆಸರಿನ ಮೇಲೆ ಜಯ ಸಾಧ್ಯವೋ ಅಲ್ಲಿ ಪ್ರಯೋಗಗಳನ್ನು ಮಾಡಲಾಗ್ತಿದೆ ಹೊರತು ಜಾತೀಯ ಕ್ಷೇತ್ರಗಳಲ್ಲಿ ಪ್ರಯೋಗಕ್ಕೆ ಕೈ ಹಾಕ್ತಾ ಇಲ್ಲ. ಭಗವಂತ ಕುಬಾ ಹೆಸರಿಗೆ ವಿರೋಧ ಇದೆ, ಸರ್ವೆಯಲ್ಲಿ ನೆಗೆಟಿವ್ ಬಂದಿದೆ ಅಂತಕ್ಕಂಥದ್ದನ್ನು ಬಿ ಜೆ ಪಿ ನಾಯಕರೇ ಹೇಳ್ತಾ ಇದ್ರು. ಪದಾಧಿಕಾರಿಗಳ ವಿರೋಧ ಇದೆ, ಸ್ಥಳೀಯ ಶಾಸಕರ ವಿರೋಧ ಇದೆ. ಆದರೆ ಜಾತೀಯ ಕ್ಷೇತ್ರದಲ್ಲಿ ಮತ್ತೊಬ್ಬ ಅಭ್ಯರ್ಥಿ ಪ್ರಬಲರಾದವರು ಸಿಗ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಕುಬಾ ಅವ್ರಿಗೆ ಟಿಕೆಟ್ ಕೊಡಲಾಯಿತು. ಜೊಲ್ಲೆ, ಅಣ್ಣಾ ಸಾಹೇಬ್ ಜೊಲ್ಲೆ ಬಗ್ಗೆ ಕೂಡ ವಿರೋಧ ಇತ್ತು, ರಮೇಶ್ ಕತ್ತಿ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿದ್ದರು. ಆದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಹೆಸರನ್ನು ಕೂಡ ಬದಲಾಯಿಸ್ತಕ್ಕಂಥ ಗೊಡವೆಗೆ ಹೈಕಮಾಂಡ್ ಹೋಗಿಲ್ಲ. ರಮೇಶ್ ಜಿಗಜಿಣಗಿ ಒಂದು ಸ್ವಲ್ಪ ಟಿಕೆಟನ್ನು ಏನಾದರೂ ವ್ಯತ್ಯಾಸ ಆಗಿದ್ದರೆ ಕರ್ನಾಟಕದಾದ್ಯಂತ ದಲಿತ್ ಲೆಫ್ಟ್ ಮತಗಳು ಚದುರು ಹೋಗ್ಬೋದು ಅನ್ನುವ ಆತಂಕದಿಂದ ರಮೇಶ್ ಜಿಗಜಿಣಗಿ ಅವ್ರಿಗೂ ಕೂಡ ಟಿಕೆಟನ್ನು ನೀಡಲಾಗಿದೆ. ಜಿ ಎಂ ಸಿದ್ದೇಶ್ವರ್ ಕೇಂದ್ರ ಮಂತ್ರಿಯಾಗಿದ್ದವರು ಅವರನ್ನು ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಈ ಬಾರಿ ಅವರ ಟಿಕೆಟ್ ಚೇಂಜ್ ಆಗುತ್ತೆ ಅಂತಕ್ಕಂಥ ಮಾತಿತ್ತು. ಆದರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದಿಂದ ಯಾರಾದರೂ ನಿಂತಾಗ ಸಿದ್ದೇಶ್ವರ್ ಕುಟುಂಬ ಇಲ್ಲದೆ ಹೋದರೆ ದಾವಣಗೆರೆಯನ್ನು ಗೆಲ್ಲಕ್ಕೆ ಸಾಧ್ಯ ಆಗೋಲ್ಲ ಅನ್ನುವ ಕಾರಣಕ್ಕೋಸ್ಕರ ಮೂರನೇ ತಲೆಮಾರು ನಾನು ಅನ್ನೋಲ್ಲ. ಯಾಕಂದರೆ ಸಿದ್ದೇಶ್ವರ್ ಅವರ ತಂದೆ ಸಂಸದರಾಗಿದ್ದರು, ನಂತರ ಸಿದ್ದೇಶ್ವರ್ ಸಂಸದರಾಗಿದ್ದರು, ಈಗ ಸಿದ್ದೇಶ್ವರ ಸಹೋದರ ಲಿಂಗೇಶ್ ಅವರಿಗೆ ಟಿಕೆಟ್ ನೀಡ್ತಕ್ಕಂಥ ತೀರ್ಮಾನವನ್ನು ಲಿಂಗರಾಜ್ ಅವರಿಗೆ ಟಿಕೆಟ್ ನೀಡ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಒಂದು ಸೀಟ್ ಬದಲಾಯಿಸಿದ್ದು ನಿನ್ನೆ ಚರ್ಚೆಯಲ್ಲಿ ಕರಡಿ ಸಂಘಟನೆ ಅವ್ರದ್ದು ಪ್ರಾಯಶಃ ಒಂದು ನಿಮಿಷ ಪ್ರಮುಖ ಬದಲಾವಣೆಗಳನ್ನು ಒಂದ್ಸಲ ತೋರಿಸ್ಬಿಡೋಣ. ಎಲ್ಲೆಲ್ಲಿ ಪ್ರಯೋಗ ಬದಲಾವಣೆ, ಪ್ರಯೋಗ ಸಂಘಟನಾತ್ಮಕ ಕ್ಷೇತ್ರಗಳು, ಸಂಘಟನಾತ್ಮಕ ಕ್ಷೇತ್ರಗಳು. ಪ್ರತಾಪ್ ಸಿಂಹ ಅವರ ವಿಷಯ ರಾಜ್ಯದಾದ್ಯಂತ ಚರ್ಚೆಯೇ ಆಗ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ 27 ಜನ ಹಾಲಿ ಶಾಸಕರಿಗೆ ಬಿಜೆಪಿ ಅವರು ಟಿಕೆಟ್ ತಪ್ಪಿಸಿದ್ರು. ಈ ಸಲ ಎಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪುತ್ತೆ ಅನ್ನುವ ಚರ್ಚೆ. ಮೈಸೂರು ಕೊಡಗು ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಬದಲು ಯದುವೀರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವ ಚರ್ಚೆ ನಡೀತಾ ಇದೆ. ಪ್ರತಾಪ್ ಸಿಂಹ ಅವರ ನಿನ್ನೆ ಇವತ್ತಿನ ಮಾತುಗಳು ಕೂಡ ಅದನ್ನು ಪುಷ್ಟೀಕರಿಸ್ತಾ ಇದೆ. ಪ್ರತಾಪ್ ಸಿಂಹ ಅವರಿಗೆ ಕಮ್ಯುನಿಕೇಟ್ ಮಾಡಿದಂತೆ ಕಾಣಿಸ್ತಾ ಇದೆ, ನಿಮಗೆ ಈ ಸಲ ಟಿಕೆಟ್ ಇಲ್ಲ ಅಂತ. ದಾವಣಗೆರೆಯಲ್ಲಿ ಸಿದ್ದೇಶ್ವರ ಬದಲು ಲಿಂಗರಾಜ್ ಅವರ ಸಹೋದರನಿಗೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಬದಲು ಡಾಕ್ಟರ್ ಬಸವರಾಜ್ಗೆ ಟಿಕೆಟ್ ಕೊಡ್ತಾರೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಸರ್ವಾನುಮತಿ ಬಂದಂತೆ ಕಾಣಿಸ್ತಾ ಇದೆ. ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಬದಲು ಬ್ರಿಜೇಶ್ ಚೌಟಾರಿಗೆ ಚಾನ್ಸ್ ಸಿಗುತ್ತೆ. ಬಳ್ಳಾರಿಯಲ್ಲಿ ಹಾಲಿ ಸಂಸದ ದೇವೇಂದ್ರಪ್ಪ ಬದಲು ಶ್ರೀರಾಮುಲು. ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆ ಹೆಚ್ಚು ಕಡಿಮೆ ಖಚಿತ ಅಂತಿದ್ದಾರೆ. ಚಿಕ್ಕಮಗಳೂರಿಗೆ ಕೋಟಾ ಶ್ರೀನಿವಾಸ್ ಪೂಜಾರಿ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ
ಚಿಕ್ಕಮಗಳೂರಿನಿಂದ ಅಭ್ಯರ್ಥಿ ಆಗ್ತಾರ. ಆಗ ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರಿನ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರಕ್ಕೆ ಬರ್ತಾರ. ಬೆಂಗಳೂರು ಉತ್ತರದ ಸಂಸದ ಡಿ ವಿ ಸದಾನಂದ ಗೌಡರಿಗೆ ಈ ಸಲ ಟಿಕೆಟ್ ಇಲ್ವ? ಆ ಎಲ್ಲ ಸ್ಟೇಟ್ಮೆಂಟ್ಗಳಿಗೂ ಕ್ವಶನ್ ಮಾರ್ಕ್ ಇತ್ತು. ಈ ಬದಲಾವಣೆಗಳಾಗ್ತವ ಎಷ್ಟರ ಮಟ್ಟಿಗೆ ಖಚಿತ, ಏನು ಮಾಹಿತಿ ಇದೆ ಪ್ರಶಾಂತ್ ನಾಥು ಹತ್ರ ಎಲ್ಲನೂ ಮಾತಾಡೋಣ. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.